ಲೋಕಸಭೆ ಚುನಾವಣೆಗೆ ಬಿಜೆಪಿ ಬಿಗ್ ಪ್ಲಾನ್ ಆರ್ ಎಸ್ ಎಸ್ ಅಜೆಂಡಾ ಮೂಲಕ ಮತ ಬೇಟೆಗೆ ಸಜ್ಜು ರಾಜಮೌಳಿ ಮೂಲಕ ಮೂಡಿ ಬರಲಿದೆ ಆರ್ ಎಸ್ ಎಸ್ ಸಿನಿಮಾ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ಇದೊಂದು ಬಾಕಿ ಇತ್ತು ಬಿಜೆಪಿಯಿಂದ ಹಂಗ ಅನ್ಬಿಟ್ಟು ನಾನೇನು ಬಿಜೆಪಿಯ ವಿರೋಧಿಸ್ತಿಲ್ಲ ಲೋಕಸಭಾ ಚುನಾವಣೆಗೆ ಆರ್ ಎಸ್ ಎಸ್ ಅಜೆಂಡಾ ಆರ್ ಎಸ್ ಎಸ್ ಇತಿಹಾಸ ಆರ್ ಎಸ್ ಎಸ್ ನ ಪರಂಪರೆ ಹಾಗೆ ಆರ್ ಎಸ್ ಎಸ್ ನ ಸಂಸ್ಕೃತಿಯನ್ನ ಸಾರುವಂತ ಸಿನಿಮಾ ಇರಬೇಕು ರಿಲೀಸ್ ಕೂಡ ಆಗಬೇಕು ರಾಜಮೌಳಿ ಒಂದು ಸಿನಿಮಾ ಕೈ ಹಾಕೋರು ಮಿನಿಮಮ್ ಎರಡು ಮೂರು ವರ್ಷ ಕೆಲಸ ಮಾಡ್ತಾರೆ ಈಗ ಬಿ ಜೆ ಪಿ ಮಾಡಿರೋ ಪ್ಲ್ಯಾನಲ್ಲಿ ಆರ್ ಎಸ್ ಎಸ್ ಬಗ್ಗೆ ಸಿನಿಮಾ ಮಾಡಬೇಕು ರಾಜಮೌಳಿನೂ ಆರು ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಆದರೆ ಅತಿ ದೊಡ್ಡ ಜವಾಬ್ದಾರಿ ಕತೆ ಚಿತ್ರಕತೆ ಎಲ್ಲ ಫೈನಲ್ ಆಗ್ಬಿಟ್ಟೈತೆ ಅವ್ರ ತಂದೆ ವಿಜೇಂದ್ರ ಪ್ರಸಾದ್ ಅವರೇ ಮಾಡೋರು ಎಸ್ ವೀಕ್ಷಕರೇ ಲೋಕಸಭಾ ಚುನಾವಣೆಗೂ ಮೊದಲು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಮಾಡಿರುವಂಥ ಅತಿ ದೊಡ್ಡ ಪ್ಲ್ಯಾನ್ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ದೇಶಾದ್ಯಂತ ಆದರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಬೇಕಷ್ಟೇ ಇತ್ತೀಚೆಗೆ ತಾನೇ ತ್ರಿಬಲ್ ಆರ್ ಆಸ್ಕರ್ ಅವಾರ್ಡ್ ತ್ರಿಬಲ್ ಆರ್ ಮಾಡಿದಂಥ ರಾಜಮೌಳಿಗ ಆರ್ ಎಸ್ ಎಸ್ ಆರ್ ಡಬಲ್ ಎಸ್ ಆರ್ ಎಸ್ ಎಸ್ ಬಗ್ಗೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಬಗ್ಗೆ ಸಿನಿಮಾವನ್ನ ಮಾಡಬೇಕು ಹಿಂದೆ ಸಾಕಷ್ಟು ಆರೋಪಗಳಿತ್ತು ಬಿಜೆಪಿ ಸರ್ಕಾರದ ಮೇಲೆ ಎಲೆಕ್ಷನ್ ಟೈಮ್ಗೆ ಉರಿ ಸರ್ಜಿಕಲ್ ಸ್ಟ್ರೈಕು ರಿಲೀಸ್ ಮಾಡ್ಕೊಂಡ್ರು ಎಸ್ ಮೋದಿ 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 ಅಂತ ಓಟ್ ಹಾಕಬೇಕು ಅಂತ ತಪ್ಪೇನಿಲ್ಲ ಮಾಡ್ಲಿ ಬಿಡಿ ಕಾಂಗ್ರೆಸ್ ಅವ್ರು ನೀವು ಸಿನಿಮಾ ಮಾಡ್ಕೊಳ್ಳಿ ಬೇಡ ಅಂದವ್ರು ಯಾರು ಅಲ್ವಾ ಯಾರೋ ಒಬ್ರು ಮಾಡುವಾಗ ಅದ್ರನ್ನ ಟೀಕ್ಸೋ ತಪ್ಪು ಆದರೆ ಈ ಮಟ್ಟಕ್ಕೂ ಕೂಡ ಬಿ ಜೆ ಪಿ ಪ್ರಚಾರಕ್ಕೆ ಇಳಿಯುತ್ತೆ ಅನ್ನೋದು ಅತಿ ದೊಡ್ಡ ಚರ್ಚಾ ವಿಚಾರ ಒಂದು ಕಡೆ ದೇಶದಲ್ಲೇ ಅತಿ ದೊಡ್ಡ ಸಿನಿಮಾ ವಿಚಾರಕ್ಕೆ ಬಂದ ಕಥೆಯನ್ನು ಬರುವಂಥ ವಿಜೇಂದ್ರ ಪ್ರಸಾದ್ ಮತ್ತೊಂದು ಕಡೆ ದೇಶದಲ್ಲೇ ಆಸ್ಕರ್ ಅವಾರ್ಡನ್ನು ಪಡೆದಿರುವಂತಹ ನಿರ್ದೇಶಕ ಆರ್ 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 ಸಿನಿಮಾಗಾಗಿ ರಾಜಮೌಳಿ ಆ ಸಿನಿಮಾದ ಹಾಡಿಗೆ ಏನೊಂದು ಅವಾರ್ಡ್ ಬಂತು ಆದರೂ ಕೂಡ ನಿರ್ದೇಶಕರು ರಾಜಮೌಳಿ ಅಂದಮೇಲೆ ಅವರಿಗೆ ಸಂದ ಜಯ ಅದು ಇಂಥ ಸಂದರ್ಭದಲ್ಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ರಾಷ್ಟ್ರ ಮಟ್ಟದಲ್ಲಿ ಈ ಸಿನಿಮಾ ತೆರೆ ಕಾಣಬೇಕು ಆರ್ ಎಸ್ ಎಸ್ನ ಕಂಪ್ಲೀಟ್ ಇತಿಹಾಸ ದೇಶವನ್ನು ಕಟ್ಟೋಕೆ ಹಿಂದುತ್ವವನ್ನು ಉಳಿಸೋಕೆ ಹಿಂದುತ್ವವನ್ನು ಬೆಳೆಸೋಕೆ ಆರ್ ಎಸ್ ಎಸ್ ಪಡ್ತಿರುವಂಥ ಕಷ್ಟ ಆರ್ ಎಸ್ ಎಸ್ನ ಸಿದ್ಧಾಂತ ಪಡ್ತಿದ್ದಂಥ ಕಷ್ಟ ಮತ್ತು ಆರ್ ಎಸ್ ಎಸ್ನ ತತ್ವ ಸಿದ್ಧಾಂತ ಎಲ್ಲವೂ ಸಿನಿಮಾ ರೂಪದಲ್ಲಿ ಬೆಳ್ಳಿತೆರೆಗೆ ಬರಬೇಕು ಅದಕ್ಕೆ ಸೂಕ್ತ ವ್ಯಕ್ತಿ ಕತೆಗೆ ತಂದೆ ಆ್ಯಕ್ಷನ್ ಕಟ್ಗೆ ಮಗ ಇದು ದೇಶಾದ್ಯಂತ ನಡೀತಿರುವಂಥ ಚರ್ಚೆ ವೀಕ್ಷಕರೇ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಮಾಸ್ಟರ್ ಪ್ಲಾನ್ ಲೋಕಸಭಾ ಚುನಾವಣೆ ವೇಳೆಗೆ ಇನ್ನು ಅಧಿಕೃತವಾಗಿ ಅನೌನ್ಸ್ ಆಗಬೇಕಷ್ಟೆ ಎಲ್ಲವೂ ಫೈನಲ್ ಆಗಿದೆ ಅಂತಾರೆ ಆರು ತಿಂಗಳಲ್ಲಿ ಇವೆಲ್ಲ ಆಗಕ್ಕೆ ಸಾಧ್ಯನಾ ನಿಜಕ್ಕೂ ಸಿನಿಮಾ ನೋಡ್ಬಿಟ್ಟು ಜನ ಓಟ್ ಹಾಕ್ತಾರ ಇಂಥದ್ದೊಂದು ಪರಿಕಲ್ಪನೆ ಬಿ ಜೆ ಪಿಗೆ ಬಂದಿರೋದು ಅಥವಾ ಆರ್ ಎಸ್ ಎಸ್ಗೆ ಬಂದಿರೋದು ಸರಿನಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು